ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ರವೆ ಚಕ್ಕಲಿಯನ್ನು ಮಾಡ್ತಾ ಇದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎರಡು ಕಪ್ ನೀರು, ಎರಡೂವರೆ ಕಪ್ ನೀರು ಹಾಕೊಂಡಿದ್ದೀವಿ. ಇದು ಚೆನ್ನಾಗಿ ಕಾಯಿಲಿ ನೀರು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅಷ್ಟು, ಮೆಣಸು ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ವಲ್ವಾ, ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ರೀತಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಒಂದು ಸ್ಪೂನ್ ಅಷ್ಟು. ಇದೆಲ್ಲ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ. ಇದು ಅರ್ಧ ಕಪ್ಪು ರವೆ ತಗೊಂಡಿದ್ದೀವಿ. ಈಗ ನೀರು ಕುದಿತಾ ಇದೆ, ರವೆ ಹಾಕೊಳ್ಳೋಣ. ಈಗ ಅರ್ಧ ಕಪ್ಪಷ್ಟು ರವೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಗಂಟು ಆಗ್ಬಿಡುತ್ತೆ. ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗ್ತಾ ಇದೆ ಈಗ ರವೆ ಎಲ್ಲ. ಈಗ ಇದು ಕುದಿತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಅಕ್ಕಿ ಹಸಿಟ್ಟು ಹಾಕೋಣ, ಒಂದು ಕಪ್ಪಷ್ಟು, ಎರಡು ಕಪ್ ಅಕ್ಕಿ ಹಸಿಟ್ಟು. ಈಗ ಕಡಲೆ ಹಿಟ್ಟು ಹಾಕೊಳ್ಳೋಣ. ಇದು ಓಮ್ ಕಾಳು, ಎಳ್ಳು ಬಿಳಿ ಎಲ್ಲ ಹಾಕಿದೆ, ಓಮ್ ಕಾಳು ಹಾಕೊಳ್ಳೋಣ. ಈಗ ಜೀರಿಗೆ ಒಂದು ಸ್ಪೂನ್ ಅಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇಟ್ಟು ರವೆ ಜೊತೆಲೆಲ್ಲ. ಅಕಸ್ಮಾತ್ ಏನಾದ್ರು ನೀರು ಸಾಲ್ಟ್ ಹೆಚ್ಚಿದ್ರೆ ತಣ್ಣೀರು ಹಾಕೊಂಡು ಕಲಸ್ಕೋಬೋದು. ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಳಿ ಎಳ್ಳು ಹಾಕೊಳ್ಳೋಣ, ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್, ಒಂದು ಕಾಲು ಸ್ಪೂನ್ ಅಷ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೋಡಾ ಎಲ್ಲ ಮಿಕ್ಸ್ ಆಗಲಿ, ಅರಿಶಿನ ಎಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಉಂಡೆ ಆಗ್ತಾ ಇದೆ. ಅಸ್ಮತ್ ಇನ್ನೂ ಗಟ್ಟಿ ಐತೆ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಈ ಅದದಲ್ಲಿದೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದೆ. ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮೇಲೆ ಹಚ್ಚಿಟ್ಕೊಳ್ಳೋಣ. ಈ ರೀತಿ ಎಣ್ಣೆ ಎಲ್ಲ ಸೌರಿಟ್ಬಿಟ್ಟು ತಕ್ಷಣ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಇದಾಗ್ಬಿಡುತ್ತೆ. ಚಕ್ಲಿ ಉರುಳಿಗೆ ಇದು ಸಿಂಗಲ್ ಇದ್ರದ್ದು ಸ್ಟಾರ್ ಟೈಪ್ದು, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸುತ್ತಲೂ ಚಕ್ಲಿ ಉರುಳಿಗೆ. ಈ ರೀತಿ ಹಾಕ್ಲಿಸ್ಕೊಳ್ಳೋಣ ಎಲ್ಲ ಕಡೆ ಎಣ್ಣೆ ಬರುವಾಗೆ ಚಕ್ಲಿ ಉರುಳಿಗೆ. ಮತ್ತು ಈ ಮೇಲ್ಭಾಗದಕ್ಕೂ ಎಣ್ಣೆ ಹಚ್ಕೋಬೇಕು. ಈ ಚಕ್ಲಿ ಒಳಗೆ ಹಿಟ್ಟು ಕಲಸಿಟ್ಕೊಂಡಿದ್ವಲ್ವ, ಅದನ್ನ ಈ ರೀತಿ ಹಾಕೊಳ್ಳೋಣ. ಈ ರೀತಿ ಚಕ್ಲಿ ಒಳಗೆ ಮೇಲೆ ಇದನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಎಲ್ಲ ಚಕ್ಲಿ ಒತ್ತಿ ಇಟ್ಕೊಳ್ಳೋಣ. ಈ ರೀತಿ ಎಲ್ಲ ಚಕ್ಲಿ ಒತ್ತಿ ಇಟ್ಕೊಳ್ಳೋಣ ಒಂದ್ ಕಡೆ. ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ತಗೊಳ್ಳೋಣ, ಈ ರೀತಿ ಕೈಯಲ್ಲಿ ಎಣ್ಣೆ ಹಾಕೊಳ್ಳೋಣ, ಎಣ್ಣೆ ಕಾದಿದೆ. ಅದೇ ರೀತಿ ಒಂದೊಂದೇ ಎತ್ಕೊಂಡು ಹಾಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಈಗ ಆಗಿದೆ, ಇದನ್ನು ಎತ್ಕೊಳ್ಳೋಣ. ಇನ್ನು ಸ್ವಲ್ಪ ಈಗ ಕಂದು ಬಣ್ಣ ಬರಬೇಕು. ಇದೈತೆ, ತಕ್ಕೊಳ್ಳೋಣ. ಎಲ್ಲ ತೂರ್ಪಟ್ಲಿಗೆ ಹಾಕೊಳ್ಳೋಣ.